आम आदमी पक्षाचे उमेदवार राजू टोपन्नावर यांना गांधीनगर परिसरात नागरिकांकडून उत्तम प्रतिसाद मिळाला आहे। आम आदमीच्या जनपरियोजना व विकास योजनांची पत्रिका घेऊन गांधीनगर परिसरामध्ये युवा वर्गासह आम आदमीच्या समर्थकांनी गांधीनगर भाग पिंजून काढला। यावेळी राजू टोपन्नावर यांनी घरोघरी जाऊन आम आदमी पक्षाच्या उमेदवाराला निवडून द्या असे आवाहन केले। या दरम्यान त्यांनी जनतेचा आशीर्वाद देखील घेतला आहे। भारतीय जनता पक्ष पूर्णपणे अपयशी ठरला असून येत्या निवडणुकीमध्ये अपयश येणार असल्याचे दिसल्याने भाजपच्या प्रचारासाठी उत्तर मतक्षेत्रातील उमेदवार डॉ. रवी पाटील यांनी कन्नड अभिनेता सुदीप यांना बोलावून प्रचार करत आहेत। यावरून निश्चितच भाजपला निवडणुकीत अपयश येईल याच भीतीपोटी ते स्टार प्रचारकांना बोलवत असल्याचे टोपन्नावर यांनी सांगितले आहे। ಇವಾಗ ಚುನಾವಣೆ ಹತ್ತಿರ ಬರ್ತಕ್ಕಂಥ ಸ್ಟಾರ್ ಕ್ಯಾಂಪೇನರ್ ಎಲ್ಲ ಪಕ್ಷದ ಸ್ಟಾರ್ ಕ್ಯಾಂಪೇನರ್ ಬರ್ತಾರೆ, ಈಗ ಕಿಚ್ಚ ಸುದೀಪ್ ಬ್ರಹ್ಮಾನ್ ಅನ್ನೋದಾರೆ ಏನು ಹೇಳ್ಬೋದು ನೋಡಿ? ಇವತ್ತು ಬಿ ಜೆ ಪಿಗೆ ಸಂಪೂರ್ಣವಾಗಿ ಅವರು ವಿಫಲರಾಗಿದ್ದಾರೆ। ಬಿ ಜೆ ಪಿ ಸರ್ಕಾರ ಸಿಕ್ಕಾಪಡಿ ಭ್ರಷ್ಟಾಚಾರ ಆಗಿದೆ, ಅವ್ರಿಗೆ ಯಾವುದೂ ಯೋಜನೆಗಳು ಯಶಸ್ವಿಯಾಗಿಲ್ಲ, ಜನರು ಮುಟ್ಟಿಲ್ಲ। ಮುಖ್ಯವಾಗಿ ಬೆಳಗಾವಿನಾಗ ಏನು ಇಬ್ಬರು ಶಾಸಕರು ಬಿ ಜೆ ಪಿನಾಗ ಏನಿದ್ರು, ಮುಖ್ಯವಾಗಿ ಉತ್ತರನಾಗ ಎಲ್ಲ ಕಡೆ ನೋಡಿ ಯಾವುದೇ ಬೆಳವಣಿಗೆ ಹೋದ್ರಿ, ನಗರದ ಹಳ್ಳಿ ಪ್ರದೇಶನೇ ಹೋದ್ರಿ, ಇವತ್ತು ನಾನು ಇಲ್ಲಿ ಗಾಂಧಿನಗರ್ನಾಗ ಇದ್ದೇನೆ, ಒಂದು ರೂಪಾಯಿದ ಅಭಿವೃದ್ಧಿ ಆಗಿಲ್ಲ, ಎಲ್ಲ ಘಟಕಗಳು ಬ್ಲಾಕ್ ಆಗಿದೆ, ಮೂಲಭೂತ ಸೌಕರ್ಯ ಎಲ್ಲೂ ಇಲ್ಲ। ಹೀಗಾಗಿ ಬಿ ಜೆ ಪಿಗೆ ಹೆದರಿಕೆ, ಅವ್ರಿಗೆಲ್ಲ ಯೋಜನೆಗಳು ಫೇಲ್ ಆಗ್ಯಾವ, ಅಭಿವೃದ್ಧಿ ಕೆಲಸಗಳಾಗಿಲ್ಲ, ಅವ್ರ ಕಡೆ ಬಿ ಜೆ ಪಿನಾಗ ರಿಯಲ್ ಹೀರೋಗಳು ಇಲ್ಲ, ಅದಕ್ಕಾಗಿ ಅವರು ರಿಯಲ್ ಹೀರೋ ಮೇಲೆ ಡಿಪೆಂಡ್ ಆಗುವಂಥ ಪರಿಸ್ಥಿತಿ ಬಂದಿದೆ। ಅದಕ್ಕೆ ಸಿನಿಮಾ ನಟಿಗಳು ತಂದು ಆ್ಯಕ್ಟರ್ಗಳು ತಂದು ಅವರು ಪ್ರಚಾರ ಮಾಡ್ತಾರೆ। ಆಮೇಲೆ ಇವತ್ತು ಅವರು ಅಭ್ಯರ್ಥಿಗಳಿಗೆ ಕ್ಷೇತ್ರ ಎಷ್ಟೈತಿ, ಕ್ಷೇತ್ರದ ಸಮಸ್ಯೆಗಳು ಏನೈತಿ, ಕ್ಷೇತ್ರದ ಭೂತಟ್ಟದಾವ ಕಾರ್ಯಕರ್ತರು ಇದ್ದಾರೆ, ಅದೇ ಐಡಿಯಾ ಇಲ್ಲದವರಿಗೆ ಅಂಥವ್ರಿಗೆ ಏನಾಗಿದೆ ಅನಿವಾರ್ಯವಾಗಿ ನನ್ನ ಈ ಕ್ಷೇತ್ರ ಸಮಸ್ಯೆಗಳು ಏನದಾವೆ ಅದು ಪರಿಹಾರ ಏನೈತಿ ಅದು ಗುರುತೇ ಇಲ್ಲ। ಹೀಗಾಗಿ ಅವರು ಅವ್ರ ಕಡೆ ರಿಯಲ್ ಹೀರೋಗಳಿಲ್ಲ, ಈ ನೀರುಗಳ ಮೇಲೆ ಡಿಪೆಂಡ್ ಆಗುವಂಥದ್ದು। ಆಮೇಲೆ ಬೆಳಗಾವಿ ನಗರದಲ್ಲಿ ಇವತ್ತು ಬಿ ಜೆ ಪಿ ಒಂದು ವರ್ಧಿತ ಮನೆ ಇದ್ದಂಗೆ, ಕಾರ್ಯಕರ್ತರು ಎಲ್ಲ ಕಡೆ ಚದುರ್ತಿದ್ರೆ, ಬೇರೆ ಬೇರೆ ಕಡೆ ಕೆಲವು ಕಾರ್ಯಕರ್ತರು ಬಿ ಜೆ ಪಿನ ಹೋದರು, ಕೆಲವು ಕಾರ್ಯಕರ್ತರು ಹಳ್ಳಿ ಶಾಸಕರ ಮಾತು ಕೇಳ್ಕೊಂಡು ಹೊರಗೆ ಬರ್ತಾರಲ್ಲ, ಕೆಲವು ಕಾರ್ಯಕರ್ತರು ಇವತ್ತು ಕಾಂಗ್ರೆಸ್ ಮಾಡ್ತಾರೆ, ಕೆಲವು ಕಾರ್ಯಕರ್ತರು ನಮ್ಮ ಕಡೆ ಬಂದು ಕೆಲಸ ಮಾಡ್ತಾರೆ। ಹೀಗಾಗಿ ಬಿ ಜೆ ಪಿ ಇದು ಡಿವೈಡೆಡ್ ಆಗ, ಹೀಗಾಗಿ ಅದಕ್ಕಾಗಿ ಅವರು ರೀಲ್ ಇರುವ ಮೇಲೆ ಡಿಪೆಂಡ್ ಆಗ್ತಾರೆ ಸರ್। ಆಮೇಲೆ ರೀಲ್ ಇರೋಗಳು ಅರ್ಥ ಮಾಡ್ಕೋಬೇಕು, ಇವತ್ತು ರೀಲ್ ಇರೋಗಳು ಯಾರ ಸಂಬಂಧ ಪ್ರಚಾರ ಮಾಡತ್ತಾರ, ಅವ್ರದ್ದು ಏನು ಅವ್ರ ಮೇಲೆ ಕೇಸ್, ಅವ್ರ ಮೇಲೆ ಭ್ರಷ್ಟಾಚಾರ ಕೇಸ್ ಅದಾವೆ, ಅವ್ರ ಮೇಲೆ ಕರಪ್ಷನ್ ಕೇಸಸ್ ಅದಾವೆ, ಅಥವಾ ಅವ್ರ ಮೇಲೆ ಏನ್ರಿ ಎನ್ಕ್ವೈರಿ ಅದಾವೆ, ಅವರೆಲ್ಲ ನೋಡಿಕೊಂಡು ರೀಲ್ ಇರೋಗಳು ಇವತ್ತು ಬಂದು ಪ್ರಚಾರ ಮಾಡುತ್ತೆ। ಯಾಕಂದ್ರೆ ಜನ ರೀಲ್ ಇರೋಗಳು ಒಂದು ಥರ ನಂಬಿರ್ತಾರೆ, ಅಂಥವ್ರ ಜನ ಆಮೇಲೆ ಅವ್ರದ್ದೇ ಒಂದು ಫ್ಯಾನ್ ಫಾಲೋಯಿಂಗ್ ಕಡಿಮೆ ಆಗ್ತದೆ ಸರ್। ಇವಾಗ ಈ ಒಡಕಿನ ಮನೆಯಿಂದ ಆಮ್ ಆದ್ಮಿ ಪಕ್ಷಕ್ಕೆ ಏನಾದರೂ ಸಹಾಯ ಆಗ್ಬೋದು ಅಂತ? ಆಮ್ ಆದ್ಮಿ ಪಕ್ಷನ ಎಲ್ಲ ಸಮುದಾಯದವರು ಎಲ್ಲರೂ ಇವತ್ತು ನಮ್ಮ ಕಡೆ ಬರ್ತಾ ಇದ್ದಾರೆ, ನಮ್ಗೆ ಸಪೋರ್ಟ್ ನೀಡ್ತಾಯಿದ್ದಾರೆ। ಯಾಕಂದರೆ ನಮ್ಮ ಪಕ್ಷದ ಏನು ಸ್ಕೀಮ್ಗಳಿದ್ದಾವೆ ಇವತ್ತು ನೀವು ಹೇಳ್ರಿ, ಯಾವ ಕಾಂಗ್ರೆಸ್ನ ಸ್ಕೀಮ್ ಇಲ್ಲಿವರೆಗೆ ಅಥವಾ ಯಾವ ಬಿ ಜೆ ಪಿ ಸ್ಕೀಮ್ ಇಲ್ಲಿವರೆಗೆ ಶಾಶ್ವತವಾಗಿ ನಡೀತಾ ಇದೆ? ಆದರೆ ಅರವಿಂದ್ ಕೇಜ್ರಿವಾಲ್ ಅವ್ರ ಸ್ಕೀಮು ಡೆಲ್ಲಿಯಲ್ಲಿ ನಿರಂತರವಾಗಿ 10 ವರ್ಷದಿಂದ ನಮ್ಮ ಇದು ಇದು ಆಮ್ ಆದ್ಮಿ ಪಕ್ಷದ ಇದು 3ನೇ ಸರ್ಕಾರ, ಅದು 10 ವರ್ಷನಾಗ ಏನು ಸ್ಕೀಮ್ಸ್ ಹಾಕ್ಯಾರ, ನಿರಂತರ ಸ್ಕೀಮ್ಸ್ ಕೊಟ್ಟಾರೆ, ಫ್ರೀ ಕರೆಂಟು ಅದು ಇದು ಬಸ್ ಪಾಸ್ ಫ್ರೀ ಎಲ್ಲ ಇವೆಲ್ಲ ಸ್ಕೀಮ್ಗಳು, ಕರೆಂಟ್ ಫ್ರೀ ಕೊಡೋದು, ಆಮೇಲೆ ಯುವಕರಿಗೆ ಯಾರು ನೌಕರಿ ಇಲ್ಲ ಅವ್ರಿಗೆ ಒಂದು ಪೆನ್ಷನ್ ಕೊಡೋದಿಲ್ಲ, ಇವು ಸ್ಕೀಮ್ಗಳು ಅರ್ಧಕ್ಕರ್ಧ ಸ್ಕೀಮ್ಸ್ ನಮಗೂ ಕಾಪಿ ಮಾಡ್ಕೊಂಡು, ಆಮೇಲೆ ಯಾಕೆ ಇವತ್ತು ರಾಜಸ್ಥಾನ ಆಗಲಿ ಹಿಮಾಚಲ ಆಗಲಿ ಮತ್ತು ಇತರ ಕಾಂಗ್ರೆಸ್ ಆಡಳಿತದಲ್ಲಿರುವಂಥ ರಾಜ್ಯಗಳನ್ನಾಗ ಇವು ಸ್ಕೀಮ್ಗಳು ಯಾಕೆ ಕೊಟ್ಟಿಲ್ಲ ಸರ್? ಇವಾಗ ಪ್ರಣಾಳಿಕೆ ಭಾರತೀಯ ಜನತಾ ಪಕ್ಷನೂ ಪ್ರಣಾಳಿಕೆ ಬಿಡುಗಡೆ ಮಾಡಿದೆ, ನಾಳೆ ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆ ಬಿಡುಗಡೆ ಮಾಡ್ತಾರೆ, ಏನು ವ್ಯತ್ಯಾಸ ನೋಡ್ತಾರೆ ಸರ್ ಪ್ರಣಾಳಿಕೆ? ಪ್ರಣಾಳಿಕೆ ಏನಾಗ ನೋಡ್ರಿ, ಇವತ್ತು ಇವತ್ತು ಬಿ ಜೆ ಪಿ ಪ್ರಣಾಳಿಕೆ ನೋಡಿದ್ನ ಅದು ನಗಿ ಬರುತ್ತೆ, ಅಂದರೆ ಬಿ ಜೆ ಪಿ ಅವ್ರಿಗೆ ಗುರುತಾಗಿರ್ತೀವಿ, ನಾವು ಸೋಲ್ತೇವತ್ತಿ ನಾವು 60 ಸೀಟು ಬರೋಂಗೆ ಬಿ ಜೆ ಪಿ ಅವ್ರಿಗೆ ಗುರುತಾಗಿದ್ವಿ, ಹೀಗಾಗಿ ಹುತ್ತುತ್ತರಂಗಿ ಇವತ್ತು ಇವರು ಪ್ರಣಾಳಿಕೆ ಇದು ಮಾಡ್ಯಾರ, ಆಮೇಲೆ ಅಂಥ ಕೆಲವರು ಏನು ಅವ್ರು ಮಾಡ್ಯಾರ, ಹಳಿನೂ ಕೆಲವರು ಏನು ಸ್ಕೀಮ್ಸ್ ಇದ್ದವು ಇಲ್ಲಿ ಅವ್ರ ಸರ್ಕಾರನಾಗಿದ್ದಾಗ ಶಾಂತಿ ಆಗಿಲ್ಲ, ಶಾಂತಿನಾಗಿಲ್ಲ, ಅದಕ್ಕೆ ಅದು ಡೆಸ್ಪರೇಟ್ ಜುಮ್ಲಾ ಜುಮ್ಲಾ ಸ್ಕೀಮ್ಸ್ ಭಾರತೀಯ ಜುಮ್ಲಾ ಸ್ಕೀಮ್ಸ್ ಉಂಟು ಸರ್. ನಾಳೆ ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆ ಬಿಡುಗಡೆ ಮಾಡ್ತಾರೆ, ನಿರೀಕ್ಷೆ ಏನದೆ ನಾವು ಒಂದು ಪ್ರಣಾಳಿಕೆ ನೋಡಿ ಅರ್ಧ ನಮೂನ ಸ್ಕೀಮ್ ಕಾಪಿ ಮಾಡಿ ಇಲ್ಲಿ ಹೇಳ್ತಾರೆ ಅವರು, ನಾವೇ ಹೇಳ್ತಂದ್ರೆ ರಾಜಸ್ಥಾನ ಮತ್ತು ಹಿಮಾಚಲ್ನಾಗ ಯಾಕೆ ಅಲ್ಲಿ ಕಾಂಗ್ರೆಸ್ ಸರ್ಕಾರಗಳು ನಾ ಇವು ಮುನ್ನಕ್ಕೆ ಲಾಂಚ್ ಮಾಡಿಲ್ಲ, ಇವ್ರು ಚುನಾವಣೆ ಆಗುವವರೆಗೆ ಅಷ್ಟೇ, ಚುನಾವಣೆ ಆದಮೇಲೆ 3-4 ತಿಂಗಳ ಬಂದ್ ಮಾಡಿಬಿಡ್ತಾರೆ।
ಸರ್ ನಿಮ್ಮ ಪ್ರಣಾಳಿಕೆ ಯಾವಾಗ ಬರಬೇಕು ಬರಬೇಕು ಅಥವಾ ನ್ಯಾಷನಲ್ ಅಜೆಂಡಾ ಇದೆ ನಿಮ್ಮ ನಮ್ಮ ಸ್ಕೀಮ್ ನಮ್ಮ ಪ್ರಣಾಳಿಕೆ ಈಗಾಗಲೇ ನಾವು ಅನೌನ್ಸ್ ಮಾಡಿಬಿಟ್ಟಿದ್ದೀವಿ ನಮ್ಮ ಪ್ರಣಾಳಿಕೆ ಅನೌನ್ಸ್ ಮಾಡಿ ಈಗಾಗಲೇ ತಿಂಗಳ ಮೇಲೆ ಆಗೈತಿ ನಮ್ಮ ಪ್ರಣಾಳಿಕೆ ಅನೌನ್ಸ್ ಮಾಡೀವಿ ನಮಗೆ ಗ್ಯಾರಂಟಿ ಇದಾವೆ ನಮ್ಮ ಸರ್ಕಾರದಿಂದ ಕಂಪ್ಲೀಟಾಗಿ ಗ್ಯಾರಂಟೀಸ್ ಕೊಡ್ತೀವಿ ಆಮೇಲೆ ನಾನು ಬೆಳಗಾವಿ ನಗರದ ನಮ್ಮ ಉತ್ತರ ಮತ್ತು ಕ್ಷೇತ್ರದ ಪ್ರಣಾಳಿಕೆ ನಾನು ಈಗಾಗಲೇ ನಮ್ಮ ಕ್ಯಾಬಿನೆಟ್ ಆಗಿದ್ದೀನಿ ಮತ್ತು ನಾನು ಆಫೀಷಿಯಲಿಗೂ ಎರಡು ದಿವಸ ನಾನು ಅನೌನ್ಸ್ ಮಾಡ್ತೀನಿ ದಯಮಾಡಿ ಬೆಳಗಾವಿ ಉತ್ತರ ಮತ್ತು ಕ್ಷೇತ್ರದ ಎಲ್ಲ ವೋಟರ್ಸ್ ನಾನು ಮನವಿ ಮಾಡ್ತಿದ್ದೀನಿ ನನ್ನ ಪ್ರಣಾಳಿಕೆ ನಮ್ಮ ಆಮ್ ಆದ್ಮಿ ಪಾರ್ಟಿ ಪ್ರಣಾಳಿಕೆ ನೀವು ಬಿ ಜೆ ಪಿ ಲೋಕಲ್ ಮತ್ತು ಕಾಂಗ್ರೆಸ್ನ ಲೋಕಲ್ ಪ್ರಣಾಳಿಕೆಯಲ್ಲಿ ಕಂಪೇರ್ ಮಾಡಿ ಆಮೇಲೆ ನೀವು ಸರಿ ಕೊನೆಯದಾಗಿ ಹೆಂಗೆ ನಡೀತಾ ಇದೆ ನಿಮ್ಮ ಕ್ಯಾಂಪೇನ್ ಯಾವ ರೀತಿ ಜನ ನಿಮ್ಮನ್ನು ನಾವು ಮುಖ್ಯವಾಗಿ ನಾನು ಮೊದಲು ಹೇಳಿದೆ ನಾನು ಯಾರು ಸ್ಟಾರ್ ಕ್ಯಾಂಪೇನ್ ಅಂತೂ ನನ್ನ ಕ್ಯಾಂಪೇನ್ ಮಾಡಲ್ಲ ನನ್ನ ಸ್ಟಾರ್ ಕ್ಯಾಂಪೇನ್ ನಮ್ಮ ರೂಪಿಸಿದ್ದು ನಾನು ಸುಮಾರು 20 ವರ್ಷದ ಹೋರಾಟ ಮಾಡ್ಕೊಂಡಿದ್ದೀನಿ ಪ್ರತಿಯೊಂದು ವಿಷಯಕ್ಕೆ ನಾನು ದೊನಿಯುತ್ತೇನೆ ನಾನು ಬೇರೆದವ್ರು ನಂಗೆ ಓವರ್ ನೈಟ್ ಪ್ಯಾರಚೂಟ್ಲೇ ಲ್ಯಾಂಡ್ ಆಗಿ ನಾನು ಸೀದಾ ಚುನಾವಣೆಗೆ ಇಳಿದಿಲ್ಲ ನಾನು ಹೋರಾಟ ಮಾಡ್ಕೊತಿದ್ದೀನಿ ಜನ ಅರ್ಥ ಮಾಡ್ಕೊಬೇಕು ಆಮೇಲೆ ಈ ಸ್ಟಾರ್ ಕ್ಯಾಂಪೇನ್ ಅಂತಂದ್ರೆ ಅದೇ ನಮಗೆ ಚಿಂತೆ ಆಗಿಲ್ಲ ಜನಕ್ಕೂ ಗುರುತೈತಿ ನಾವು ಮನೆ ಮನೆಗೆ ಹೋಗಿ ನಾವು ಪ್ರಚಾರ ಮಾಡುತ್ತೀವಿ ಹೋಗಿ ಅರ್ಥ ಕನ್ವಿನ್ಸ್ ಮಾಡುತ್ತೀವಿ ನಮ್ಮ ನಮ್ಮ ಬೆಳಗಾವಿ ನಗರದ ಅಭಿವೃದ್ಧಿ ಸಂಬಂಧ ನಮ್ಮ ದೂರಿಸ್ತಿ ಏನೈತಿ ಯಾರಿಗಿನ ಕೆಲಸ ಮಾಡಿ ತೋರಿಸ್ತೀವಿ ಆಮೇಲೆ ಯಾವ ರೀತಿ ಇವತ್ತು ಈ ಬಿ ಜೆ ಪಿ ಆಗಲಿ ಕಾಂಗ್ರೆಸ್ನಾಗ ಏನು ಅಭ್ಯರ್ಥಿ ಅವರು ಓವರ್ ನೈಟ್ ಬಂದರು ಚುನಾವಣೆ ಬಂದರೆ ಸೀದಾ ಪ್ಯಾರಾಚೂಟ್ ಲ್ಯಾಂಡ್ ಆಗಿ ಹಂಗೆ ನಾವು ಬಂದು ಮಧ್ಯದ आम आदमी पक्षाने विकासाच्या दृष्टिकोनातून अनेक भविष्यातील योजना निर्माण केल्या आहेत आणि त्याही जनतेला उपयुक्त ठरणार असल्याचे त्यांनी सांगितले आहे मला या भागातून चांगला प्रतिसाद मिळणार असल्याचा विश्वास देखील त्यांनी माध्यमांशी बोलताना व्यक्त केला आहे महादेव पवार कॅनन सिटी न्यूज बेळगाव